ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ಲರೂ ಪ್ರಿಂಟ್ ಹಾಗೂ ಸ್ಯಾಟಲೈಟ್ ಮೀಡಿಯಾದವ್ರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ನಮ್ಮ ಪಿಕ್ಚರ್ನ ಅಷ್ಟರ ಮಟ್ಟಿಗೆ ಪ್ರಮೋಟ್ ಮಾಡಿ. ಫ್ರಮ್ ಪ್ರಮೋಷನ್ ಸೈಡಿಂದ ಹಿಡಿದು ಪಿಕ್ಚರ್ ರಿಲೀಸ್ ಆದಮೇಲೂ ಅಷ್ಟೇ ಒಂದು ಪ್ರೀತಿ ವಿಶ್ವಾಸ ತೋರಿಸೋದಕ್ಕೆ ತುಂಬ ಥ್ಯಾಂಕ್ಸ್. ಯಾಕಂದರೆ ಬಹುಶಃ ಇವಾಗ ಎಲ್ಲ ಪ್ರಮೋಷನ್ಸ್ ಭಾಳ ಮುಖ್ಯ ಮುಖ್ಯ ಆದರೂ ಪಿಕ್ಚರ್ಗೆ ಆ ಅರ್ಹತೆ ಇರಬೇಕು. ಇದ್ರೇ ನಾವೇನೇ ಪ್ರಮೋಟ್ ಮಾಡಿದ್ರೆ ಪಿಕ್ಚರ್ ಅರ್ಹತೆ ಇದ್ರೇ ಮಾತ್ರ ಜನ ಬಂದು ನೋಡಿ ಅಪ್ರಿಷಿಯೇಟ್ ಮಾಡೋದು. ಸೊ ವೇದ 125 ಸಿನಿಮಾ ಇಷ್ಟು ಮಟ್ಟಿಗೆ ಯಶಸ್ಸು ಕಂಡು ಎಲ್ಲ ಕಡೆ ಹೋಗಿದ್ದ ಕಡೆ ಎಲ್ಲ ಭಾಳ ಜನ ಮೆಚ್ಚಿರೋದು ತುಂಬ ಖುಷಿಯಾದ ವಿಷಯ ಕರ್ನಾಟಕದಲ್ಲಿ. ಅದು ಬಿಟ್ಟು ನಾನು ಚೆನ್ನೈ ಇರ್ಬೋದು, ನಮ್ಮ ಫ್ರೆಂಡ್ಸ್, ನಮ್ಮ ಹಳೆ ಫ್ರೆಂಡ್ಸ್, ನಾವು ಹುಟ್ಟಿ ಬೆಳೆದು ಚೆನ್ನೈಲಿ ಆಗಿರಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಹೋಗಿ ತುಂಬ ಚೆನ್ನಾಗಿದೆ ಪಿಕ್ಚರ್ ತಮಿಳು ನೋಡಿದು ಅಂತ ಹೇಳಿದಾಗ ಭಾಳ ಖುಷಿ ಆಯಿತು. ಅದೇ ಥರ ಹೈದ್ರಾಬಾದಲ್ಲೂ ಅಷ್ಟೇ, ಹಾಗೂ ಬಾಂಬೆಲೂ ಅಷ್ಟೇ. ತುಂಬ ಜನ ಫೋನ್ ಮಾಡಿ ಬಾಂಬೆಯಿಂದನು ಯಾಕೆ ಹಿಂದಿಲಿ ಡಬ್ ಮಾಡಿಲ್ಲ ಅಂತ ಕೇಳ್ತಾಯಿದ್ರು. ಅದು ನಮಗೆ ಇನ್ನೊಂದು ಒಂದು ಸ್ಫೂರ್ತಿ ಕೊಡ್ತೆ. ಯಾಕಂದರೆ ಹಿಂದಿಲೂ ಬರಬೇಕು, ಲ್ಯಾಂಗ್ವೇಜ್ಲು ಬರಬೇಕು, ಅಷ್ಟು ಅದ್ಭುತವಾಗಿದೆ ಸಿನಿಮಾ ಅಂತ. ಸೊ ಹರ್ಷ ಆಗಿ ತುಂಬ ಥ್ಯಾಂಕ್ಸ್, ಗೀತಾ ಪಿಕ್ಚರ್ಸ್ಗೆ ತುಂಬ ಥ್ಯಾಂಕ್ಸ್, ಹಾಗೂ ಪ್ರತಿಯೊಬ್ಬರಿಗೂ, ಎಲ್ಲ ಆರ್ಟಿಸ್ಟ್ಗೂ, ಎಲ್ಲ ಆರ್ಟಿಸ್ಟು ಅಷ್ಟು ತುಂಬ ಚೆನ್ನಾಗಿ ಮಾಡಿದೆ. ಆಮೇಲೆ ಸ್ವಾಮಿ ಕ್ಯಾಮ್ರಾಮನ್ ಇರ್ಬೋದು, ಎಡಿಟರ್ ದೀಪು, ಆ್ಯಕ್ಷನ್ ಮಾಸ್ಟರ್ ರವಿ ವರ್ಮ, ವಿಕ್ರಮ್, ಅರ್ಜುನ್, ಆಮೇಲೆ ಇನ್ಯಾರು ಅಷ್ಟೇ ಅಲ್ಲ, ಮೂರು ಜನ, ಚೇತನ್ ಸಾರಿ, ಇವರೆಲ್ಲರೂ ಆ್ಯಕ್ಷನ್ನು, ಹರ್ಷ ಡೈರೆಕ್ಷನ್ ಹಾಗೂ ಕೊರಿಯೋಗ್ರಾಫಿ. ಆಮೇಲೆ ಸ್ಪೆಷಲ್ ಮೆನ್ಷನ್ ಅರ್ಜುನ್ ಜನ್ಯ, ಅವ್ರದ್ದು BGM ಎಕ್ಸಲೆಂಟ್ ಆಗಿದೆ. ನಾನು ಸಿನಿಮಾ ನೋಡಿದಾಗ ನನಗೆ ಬೇರೆ ಲೋಕಕ್ಕೆ ಕರ್ಕೊಂಡೋಯ್ತು ಆ ಥರ, ಅಷ್ಟು ಫಸ್ಟ್ ಕ್ಲಾಸ್ BGM ನನಗೆ ಫಸ್ಟ್ ಅರ್ಜುನ್ ಜನ್ಯ ನೆನಪು ಬರ್ತಾರೆ. ಆಮೇಲೆ ಅದರಲ್ಲೂ ಅಷ್ಟೇ ಜುಂಜಪ್ಪನ ಸಾಂಗ್ ಆಡ್ರೆ ಮೋಹನ್ ಗುತ್ ಕೂಡ ತುಂಬ ಥ್ಯಾಂಕ್ಸ್. ಒಂದು ವಿಭಿನ್ನವಾದ ಸಾಂಗ್ ಸಿಕ್ತು ನನಗೂ ಡ್ಯಾನ್ಸ್ ಮಾಡೋಕ್ಕೆ. ಯಾಕಂದರೆ ಡ್ಯಾನ್ಸ್ ಮಾಡಬೇಕು, ಯಾಕಂದರೆ ಇಷ್ಟು ವರ್ಷ ಆದಮೇಲೂ ಡ್ಯಾನ್ಸ್ ಮಾಡಬೇಕಾದ್ರೆ ಒಂದು ಪರ್ಪಸ್ ಇರಬೇಕು. ಐ ಥಿಂಕ್ ನನಗೆ ವೇದಲ್ಲಿ ಆ ಪರ್ಪಸ್ ಸಿಕ್ತು, ತುಂಬ ಚೆನ್ನಾಗಿ ಅವಕಾಶ ಆಯಿತು. ಸೊ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್. ಇವತ್ತು ಸಿನಿಮಾ ನಾವು ಹೋಗಿದ್ದ ಕಡೆ ಎಲ್ಲ ಅವ್ರ ಪ್ರೀತಿ ವಿಶ್ವಾಸ ಕೇಳಿದಾಗ ಇನ್ನೂ ಜಾಸ್ತಿ ಸ್ಫೂರ್ತಿ ಬರ್ತೀವಿ. ಇವಾಗ 125 ಆಯಿತು, ನೆಕ್ಸ್ಟ್ 200ನೇ ಸಿನಿಮಾ ಕೂಡ ಮಾಡಬೇಕು ಅಂತ ಒಂದು ಆಸೆ ಇದೆ. ಸೊ ನೋಡೋಣ, ದೇವರ ಶಕ್ತಿ ಕೊಡಲಿ. ಸೊ ನಮ್ಮೆಲ್ಲ ಇಡೀ ವೇದ ಟೀಮ್ಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜಾಸ್ತಿ ಇಳಿಯೋದು ಬೇಡ, ಇನ್ನು ಏನಾದರೂ ನೀವು ಕ್ವಶನ್ ಕೇಳ್ಬೋದು. ಪ್ರೊಡ್ಯೂಸರ್ ಬರ್ತಾರೆ, ಇದ್ದಾರೆ, ಫಸ್ಟ್ ನೀವು ಬನ್ನಿ, ಫಸ್ಟ್ ಪ್ರೊಡ್ಯೂಸರ್ ಬೇಕಾ? ಇನ್ನು ಕಲೆಕ್ಷನ್ ಲವರ್ ಪಾಪ ಏನು ಗೊತ್ತ, ಬನ್ನಿ ಎಲ್ಲರೂ, ಎಲ್ಲರೂ ಬಂದ್ಬಿಡಿ, ಎವ್ರಿಬಡಿ ಬನ್ನಿ. ಯಾರು ಮೇಡಮ್ ಮಾತಾಡೋಣ, ಅದಕ್ಕೆ ನಾನು ಕ್ವಶನ್ ಕೇಳ್ಬಿಡಿ ಅಂತ ಹೇಳ್ತಾರೆ. ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.